ಸಂಖ್ಯೆಗಳೊಂದಿಗಿನ ಆಟ ರೋಲಿ ಸಂಖ್ಯೆಗಳು ಏಕೆ ಮುಖ್ಯ ಸಂಖ್ಯೆಗಳನ್ನು ಗಣಿತದಲ್ಲಿ ಮಾತ್ರ ಉಪಯೋಗಿಸುತ್ತೇವೆಯೇ ರೋಲಿ ಸಂಖ್ಯೆಗಳಿಂದ ತುಂಬಾ ಉಪಯೋಗಗಳಿವೆ ಸಂಖ್ಯೆಗಳ ಇತಿಹಾಸವೇನು ಅವುಗಳು ಎಲ್ಲಿಂದ ಉಂಟಾದವು ಸಂಖ್ಯೆಗಳನ್ನು ಬರೆಯುವುದು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆಯೇ ಭಾರತದಲ್ಲಿ ರೂಢಿಯಲ್ಲಿತ್ತು ನಾವು ಇಂದು ಉಪಯೋಗಿಸುತ್ತಿರುವ ಸಂಖ್ಯೆಗಳ ವ್ಯವಸ್ಥೆಯನ್ನು ಪೂರ್ಣವಾಗಿ ಅಭಿವೃದ್ಧಿಗೊಳಿಸಲು ಐದು ಸಾವಿರ ವರ್ಷಗಳು ಬೇಕಾಯಿತು ಚರಿತ್ರೆಯಲ್ಲಿ ಕಾಲ ಮತ್ತು ತಾರೀಖುಗಳನ್ನು ತಿಳಿಯಲು ಸಂಖ್ಯೆಗಳು ತುಂಬಾ ಮುಖ್ಯ ವಿಜ್ಞಾನದಲ್ಲಿ ಭಾಗಗಳನ್ನು ಗುರುತಿಸಲು ಮತ್ತು ವಿವರಿಸಲು ಸಂಖ್ಯೆಗಳನ್ನು ಉಪಯೋಗಿಸುತ್ತಾರೆ ಸಂಖ್ಯೆಗಳನ್ನು ಭೂಪಟಗಳಲ್ಲಿ ಸ್ಥಳಗಳನ್ನು ಸೂಚಿಸಲು ಉಪಯೋಗಿಸಲಾಗುತ್ತದೆ ಸಂಖ್ಯೆಗಳನ್ನು ನಾವು ಎಲ್ಲಾ ಕಡೆ ಗಮನಿಸಬಹುದು ಉದಾಹರಣೆಗೆ ಗಡಿಯಾರದಲ್ಲಿ ಕ್ರೀಡೆಗಳಲ್ಲಿ ಹಾಗೂ ರಸ್ತೆ ಬದಿಯ ಸೂಚಕ ಫಲಕಗಳಲ್ಲಿ ಗಮನಿಸಬಹುದು ಈಗ ಸಂಖ್ಯೆಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿಯೋಣ ಸಂಖ್ಯೆಗಳ ವ್ಯವಸ್ಥೆ ಎಂದರೇನು ಒಂದು ಸಂಖ್ಯಾವಾಚಕ ಪದ್ಧತಿಯು ಅಥವಾ ವ್ಯವಸ್ಥೆಯ ಎಣಿಕೆಯು ಒಂದು ನಿರ್ದಿಷ್ಟ ಗುಂಪಿನ ಸಂಖ್ಯೆಗಳನ್ನು ಒಂದು ಸ್ಥಿರವಾದ ರೀತಿಯಲ್ಲಿ ಗಣಿತದ ಸಂಕೇತಗಳ ಮೂಲಕ ಅಂಕಿಗಳನ್ನು ಅಥವಾ ಇತರ ಸಂಕೇತಗಳನ್ನು ವ್ಯಕ್ತಪಡಿಸುವ ವ್ಯವಸ್ಥೆಯನ್ನು ಹೊಂದಿದೆ ವಿವಿಧ ರೂಪದಲ್ಲಿ ಸಂಖ್ಯೆಗಳು ಮೊದಲಿಗೆ ನಮಗೆ ತಿಳಿದಿರುವುದನ್ನು ನೆನಪಿಸಿಕೊಳ್ಳೋಣ ಸಂಖ್ಯೆಗಳ ವಿಧಗಳಾದ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಓದಿದ್ದೀರಾ ಈಗ ನಾವು ಈ ಸಂಖ್ಯೆಗಳನ್ನು ಇನ್ನೂ ವಿಷದವಾಗಿ ತಿಳಿಯೋಣ ವಿವಿಧ ರೂಪದಲ್ಲಿ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಎನ್ ಒಂದು ಇವುಗಳ ಒಂದು ಗಣ ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ ಸಂಖ್ಯೆಗಳು ಡಬ್ಲ್ಯೂ ಈಸ್ ಈಕ್ವಲ್ ಟು ಸೊನ್ನೆ ಒಂದು ಎರಡು ಜಿ ಇದು ಸಂಖ್ಯೆಗಳ ಗಣ ಪೂರ್ಣಾಂಕಗಳು ಈಕ್ವಲ್ ಟು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಜಿ ಇದು ಪೂರ್ಣಾಂಕಗಳ ಗಣ ಭಾಗಲಬ್ಧ ಸಂಖ್ಯೆಗಳು ಕ್ಯೂ ಈಗ ಒಂದು ಸಂಖ್ಯೆ ಐದು ಸಾವಿರದ ಮೂರು ನೂರ ಇಪ್ಪತ್ತನ್ನು ತೆಗೆದುಕೊಳ್ಳಿ ಸಂಖ್ಯೆಯಲ್ಲಿರುವ ಅಂಕಿಗಳ ಬೆಲೆಯನ್ನು ಸ್ಥಾನ ಬೆಲೆ ಪಟ್ಟಿಯು ತೋರಿಸುತ್ತದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಹತ್ತರ ಸ್ಥಾನದಲ್ಲಿ ಎರಡು ಇದೆ ನೂರರ ಸ್ಥಾನದಲ್ಲಿ ಮೂರು ಇದೆ ಮತ್ತು ಸಾವಿರದ ಸ್ಥಾನದಲ್ಲಿ ಐದು ಇದೆ ಬರೆಯುವ ಕೆಲವು ವಿಧಗಳಾವುವು ಸಾಮಾನ್ಯ ರೂಪ ಐದು ಸಾವಿರದ ಮುನ್ನೂರ ಇಪ್ಪತ್ತು ಇಲ್ಲಿ ಬರೆದಿರೋ ತರಹ ಪದರೂಪ ಐದು ಸಾವಿರದ ಮುನ್ನೂರ ಇಪ್ಪತ್ತು ಪದಗಳಲ್ಲಿ ಬರೆಯುವಂಥದ್ದು ವಿಸ್ತೃತ ರೂಪ ಐದು ಸಾವಿರ ಪ್ಲಸ್ ಮುನ್ನೂರು ಪ್ಲಸ್ ಇಪ್ಪತ್ತು ಈಗ ಸಂಖ್ಯೆ ಐವತ್ತೆರಡನ್ನು ತೆಗೆದುಕೊಳ್ಳೋಣ ಮತ್ತು ಹೀಗೆ ಬರೆಯೋಣ ಐವತ್ತೆರಡು ಈಕ್ವಲ್ ಟು ಐವತ್ತು ಪ್ಲಸ್ ಎರಡು ಈಕ್ವಲ್ ಟು ಹತ್ತು ಇಂಟು ಐದು ಪ್ಲಸ್ ಎರಡು ಇದೇ ರೀತಿ ಸಂಖ್ಯೆ ಮೂವತ್ತೇಳನ್ನು ಮೂವತ್ತೇಳು ಹತ್ತು ಇಂಟು ಮೂರು ಪ್ಲಸ್ ಏಳು ಎ ಮತ್ತು ಬಿಗಳಿಂದಾದ ಎರಡಂಕಿ ಸಂಖ್ಯೆ ಎಬಿಯನ್ನು ಎ ಬಿಕ್ವಲ್ ಟು ಹತ್ತು ಇಂಟು ಎ ಪ್ಲಸ್ ಬಿಕ್ವಲ್ ಟು ಹತ್ತು ಎ ಪ್ಲಸ್ ಬಿ ಎಂದು ಬರೆಯಬಹುದು ಹಾಗಾದರೆ ಬಿ ಎ ಏನು ಬಿ ಎಸ್ ಈಕ್ವಲ್ ಟು ಹತ್ತು ಇಂಟು ಬಿ ಪ್ಲಸ್ ಎಸ್ ಈಕ್ವಲ್ ಟು ಹತ್ತು ಬಿ ಪ್ಲಸ್ ಎ ಸಂಖ್ಯೆ ಮೂರನ್ನು ಪರಿಗಣಿಸಿ ಇದರಲ್ಲಿರುವ ಅಂಕಿಗಳನ್ನು ಕೆಳಗೆ ತೋರಿಸಿರುವಂತೆ ಸ್ಥಾನ ಬೆಲೆಯ ಪಟ್ಟಿಯಲ್ಲಿ ಜೋಡಿಸಿ ಬಿಡಿ ಇದು ಕೋಷ್ಟಕ ಇಲ್ಲಿ ಬಿಡಿ ಸ್ಥಾನದಲ್ಲಿ ಮೂರು ಇರುತ್ತೆ ಹತ್ತರ ಸ್ಥಾನದಲ್ಲಿ ನಾಲ್ಕು ಇರುತ್ತೆ ಮತ್ತು ನೂರರ ಸ್ಥಾನದಲ್ಲಿ ಐದು ಇರುತ್ತೆ ಮೇಲಿನ ಪಟ್ಟಿಯಿಂದ ಐದರ ಬೆಲೆ ಐದು ಇಂಟು ನೂರು ಅಂದರೆ ಐದು ನೂರು ನಾಲ್ಕರ ಬೆಲೆ ನಾಲ್ಕು ಇಂಟು ಹತ್ತು ಅಂದರೆ ನಲವತ್ತು ಮೂರರ ಬೆಲೆ ಮೂರು ಇಂಟು ಒಂದು ಅಂದರೆ ಮೂರು ಇದರಿಂದ ಐನೂರ ಐನೂರರ ವಿಸ್ತೃತ ರೂಪ ಐನೂರು ಪ್ಲಸ್ ನಲವತ್ತು ಪ್ಲಸ್ ಮೂರು ಈಗ ಸಂಖ್ಯೆ ಮುನ್ನೂರ ಐವತ್ತೊಂದು ಮತ್ತು

ನನ್ನೂರು ಪ್ಲಸ್ ತೊಂಬತ್ತು ಪ್ಲಸ್ ಏಳು ಇಸ್ ಈಕ್ವಲ್ ಟು ನೂರು ಇಂಟು ನಾಲ್ಕು ಪ್ಲಸ್ ಹತ್ತು ಇಂಟು ಒಂಬತ್ತು ಪ್ಲಸ್ ಒಂದು ಇಂಟು ಏಳು ಮೂರಂಕಿಯ ಸಂಖ್ಯೆ ಎಬಿಸಿಯು ಎ ಬಿ ಮತ್ತು ಸಿಗಳಿಂದಾಗಿದ್ದು ಅದನ್ನು ಎಬಿಸಿ ಈಸ್ ಈಕ್ವಲ್ ಟು ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಬಿ

ಉದಾಹರಣೆ ಒಂದು ಆರು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕನ್ನು ಬರೆದು ಓದಿ ಸಾಮಾನ್ಯ ರೂಪ ಆರು ಸಾವಿರದ ನೂರ ಎಪ್ಪತ್ತ ನಾಲ್ಕು ಪದನಾಮ ಇದನ್ನ ಅಕ್ಷರಗಳಲ್ಲಿ ಪದಗಳಲ್ಲಿ ಬಿಡಿಸಿ ಬಿಡಿಸಿ ಬರೆದಿದೆ ಆರು ಸಾವಿರದ ಒಂದು ನೂರ ಎಪ್ಪತ್ತ ನಾಲ್ಕು ವಿಸ್ತೃತ ರೂಪ ಆರು ಸಾವಿರ ಪ್ಲಸ್ ನೂರು ಪ್ಲಸ್ ಎಪ್ಪತ್ತು ಪ್ಲಸ್ ನಾಲ್ಕು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಇಪ್ಪತ್ಮೂರು ಈಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಮೂರು ಹದಿನೇಳು ಈಸ್ ಈಕ್ವಲ್ ಟು ಹತ್ತು ಪ್ಲಸ್ ಏಳು ಎಂಬತ್ತೊಂಬತ್ತು ಈಸ್ ಈಕ್ವಲ್ ಟು ಎಂಬತ್ತು ಪ್ಲಸ್ ಒಂಬತ್ತು ಇಪ್ಪತ್ತಾರು ಈಸ್ ಈಕ್ವಲ್ ಟು ಇಪ್ಪತ್ತು ಪ್ಲಸ್ ಆರು ಐವತ್ತೈದು ಈಕ್ವಲ್ ಟು ಐದು ಕೆಳಗಿನವುಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಮೂವತ್ತೊಂಬತ್ತು ಇಸ್ ಈಕ್ವಲ್ ಟು ಮೂರು ಇಂಟು ಹತ್ತು ಪ್ಲಸ್ ಒಂಬತ್ತು ಇಂಟು ಒಂದು ಐವತ್ತೆರಡನ್ನು ಐದು ಇಂಟು ಹತ್ತು ಪ್ಲಸ್ ಎರಡು ಇಂಟು ಒಂದು

plus error do into